ವಿನಾಯಕ್ ಬ್ರಹ್ಮೂರು ನಿರ್ದೇಶನದ ಬಹುನಿರೀಕ್ಷಿತ ಪ್ರೌಢಶಾಲಾ ಚಿತ್ರ ಬಿಡುಗಡೆಗೊಂಡಿದೆ. ಕುಮಟಾ ವೈಭವ್ ಪ್ಯಾಲೇಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಅರವಿಂದ್ ಕರ್ಕಿಕೋಡಿ ಪ್ರೌಢಶಾಲಾ ಕಿರುಚಿತ್ರವನ್ನ ಬಿಡುಗಡೆಗೊಳಿಸಿದರು. ಉತ್ತರ ಕನ್ನಡದಲ್ಲಿ ಕಿರುಚಿತ್ರ ವೀಕ್ಷಕರ ಕ್ಲಬ್ ಮಾಡಬೇಕು ಹಾಗೂ ಕಿರುಚಿತ್ರಗಳು ಟ್ರೆಂಡ್ ಆಗುತ್ತಿರುವುದರಿಂದ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಭೆಗಳನ್ನು ಈ ಮೂಲಕ ನಾವು ದೊಡ್ಡ ಮಟ್ಟಕ್ಕೆ ಬೆಳೆಸಬಹುದು ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಅರವಿಂದ್ ಕರ್ಕಿಕೋಡಿ ಹೇಳಿದರು. ಅವರು ಕುಮಟಾ ವೈಭವ ಪ್ಯಾಲೇಸ್ನಲ್ಲಿ ನಡೆದ ವಿನಾಯಕ್ ಬ್ರಹ್ಮೂರು ನಿರ್ದೇಶನದ ಪ್ರೌಢಶಾಲೆ ಚಿತ್ರದ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಇಂತಹ ಸಿನಿಮಾಗಳು ನಿರ್ಮಾಣವಾಗುತ್ತಿರುವುದು ಹೆಮ್ಮೆ ಪಡುವಂತಹ ವಿಷಯವಾಗಿದ್ದು ವಿನಾಯಕ್ ಬ್ರಹ್ಮೂರು ಅವರಂತೆ ಹಲವು ನಿರ್ದೇಶಕರುಗಳು ನಮ್ಮಲ್ಲಿ ಹುಟ್ಟಬೇಕು. ಶಂಕರ್ ನಾಗ್, ಅನಂತ್ ನಾಗ್ರಂತಹ ಶ್ರೇಷ್ಠ ನಟರನ್ನ ನೀಡಿದ ನಮ್ಮ ಜಿಲ್ಲೆಯಿಂದ ಈಗ ಮತ್ತೊಂದು ಪ್ರತಿಭೆ ಬೆಳಗುತ್ತಿದೆ ಎಂದರು. ತುಂಬಾ ಖುಷಿಯ ಮತ್ತು ಹೆಮ್ಮೆಯ ಸಂದರ್ಭದಲ್ಲಿದ್ದೇವೆ. ಕುಮಟಾ ಕೂಡ ಕಿರುಚಿತ್ರದ ನಕಾಶೆಯನ್ನು ಒಂದು ನಕ್ಷತ್ರವಾಗಿ ಬಿನ್ನುತ್ತಾ ಇದೆ ಅನ್ನೋದನ್ನು ಕಾಣುತ್ತೆ. ವಿನಾಯಕ ಬ್ರಹ್ಮೂರವರು ಈಗಾಗಲೇ ಕೆಲವು ಕಿರುಚಿತ್ರಗಳನ್ನು ಕೊಟ್ಟಿದ್ದಾರೆ. ಈಗ ಪ್ರೌಢಶಾಲೆಯ ಮೂಲಕವಾಗಿ ಇನ್ನಷ್ಟು ಪ್ರೌಢವಾಗಿ ಈ ಕಿರುಚಿತ್ರವನ್ನು ನಾವು ಕೊಟ್ಟಿದ್ದಾರೆ. ಹಾಗೆ ನೋಡೋಕೋದ್ರೆ ನಾವು ಪದೇ ಪದೇ ಕಿರುಚಿತ್ರ ಕಿರುಚಿತ್ರ ಅಂತಲೇ ಹೇಳ್ತೇವೆ. ನಮಗೆ ನಾವೇ ನಮ್ಮ ಮಿತಿಯನ್ನು ಹಾಕೊಳ್ತಾ ಇದ್ದೇವೆ. ಪತ್ರಿಕೆಯಲ್ಲಿ ಇವತ್ತು ಅದರ ಪೋಸ್ಟ್ಗಳನ್ನು ನಾನು ಗಮನಿಸಿದ್ದೇನೆ ಮತ್ತು ಅವರ ಅನುಭವದ ಹಿನ್ನೆಲೆಯನ್ನು ನಾವು ಅವಲೋಕಿಸಿದಾಗ ಅಥವಾ ಇದರ ಪ್ರೌಢಶಾಲೆಯ ನಿರೀಕ್ಷೆಗಳನ್ನು ನಾವು ಊಹಿಸಿದಾಗ ಇದು ತುಂಬ ಸಶಕ್ತವಾದ ಸಿನಿಮಾ ಅನ್ಕೊಂಡಿದ್ದೇನೆ. ನಾನು ಕಿರುಚಿತ್ರ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದ್ರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಕಲಾವಿದರನ್ನ ತುಂಬ ಜಾಣ್ಮೆಯಿಂದ ಅಳೆದು ಸೋದು ಬಳಸ್ಕೊಳ್ತಾ ನಮ್ಮೊಳಗಿನ ಎಲ್ಲ ಕಲಾತ್ಮಕತೆಯನ್ನು ಬಸಿತ ಮಾಡಿದಂಥ ಚಿತ್ರವನ್ನು ಕೇವಲ ನಾವು ಕಿರುಚಿತ್ರ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅನ್ವೇಷಣೆ ನಾವೇ ಮಾಡ್ತಾ ಇದ್ದೇವೆ ಅನಿಸ್ತಾ ಇದೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪತ್ರಕರ್ತ ರಾಘವೇಂದ್ರ ಬೆಟ್ಟಕೊಪ್ಪ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯ ಸೊಬಗನ್ನ ಹಾಗೂ ಪ್ರವಾಸಿ ತಾಣವನ್ನ ಅಭಿವೃದ್ಧಿ ಹೊಂದುವ ರೀತಿಯಲ್ಲಿ ಚಿತ್ರಗಳನ್ನು ನಿರ್ಮಿಸಬೇಕಾದ ಅನಿವಾರ್ಯತೆ ಇದೆ. ಇದರಿಂದ ನಮ್ಮ ಜಿಲ್ಲೆಯ ಎಷ್ಟೋ ಸುಂದರ ಸ್ಥಳಗಳು ಪ್ರವಾಸಿಗರ ಗಮನ ಸೆಳೆಯಲು ಸಾಧ್ಯ, ಆದರೆ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಚಿತ್ರೀಕರಣ ನಡೆಸಬೇಕು ಎಂದು ಕಿವಿಮಾತು ಹೇಳಿದರು. ದೊಡ್ಡ ತಾರಾಗಣದೊಂದಿಗೆ ಪ್ರೌಢಶಾಲೆಯಂತಹ ಚಿತ್ರವನ್ನ ಜಿಲ್ಲೆಯಲ್ಲಿ ನಿರ್ಮಿಸಿರುವುದು ಸಂತಸದಾಯಕ ವಿಚಾರವಾಗಿದ್ದು ಚಿತ್ರವು ಎಲ್ಲರನ್ನ ತಲುಪಲಿ ಎಂದು ಶುಭ ಹಾರೈಸಿದರು. ಚಿತ್ರ ನಿರ್ದೇಶಕ ವಿನಾಯಕ್ ಬ್ರಹ್ಮೂರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಚಿತ್ರೀಕರಣದ ಅನುಭವವನ್ನ ಹಂಚಿಕೊಂಡರು. ಹಾಗೆಯೇ ನಾನಿಲ್ಲಿ ಅಡುಗೆ ಭಟ್ಟನಾಗಿದ್ದು ನನ್ನ ಅಡುಗೆ ರುಚಿ ಚೆನ್ನಾಗಿದ್ರೆ ಸವಿಯಿರಿ, ತಪ್ಪಿದ್ದಲ್ಲಿ ಸಲಹೆ ನೀಡಿ ಎಂದರು. ಕಾರ್ಯಕ್ರಮದಲ್ಲಿ ರವಿರಾಜ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ರಾಘವೇಂದ್ರ ನಾಯಕ್, ನಿರ್ಮಾಪಕ ರಾಜೇಶ್ ಆಚಾರ್ಯ ಚಂದಾವರ್ ಹಾಗೂ ಚಿತ್ರ ತಂಡದವರು ಉಪಸ್ಥಿತರಿದ್ದರು. ಯೋಗೇಶ್ ನಾಯಕ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಭಾ ಕಾರ್ಯಕ್ರಮದ ನಂತರ ಮೊದಲ ಶೋ ಪ್ರದರ್ಶನಗೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ವಿಸ್ಮಯ ನ್ಯೂಸ್, ಕುಮಟಾ.